फ्रेंड्स नमस्कार एल्रिगू वेलकम बैक टू मई चानल फ्रेंड्स नालाकु दिन आगे मध्यदली नान वीडियो हाँतल कारण ऐन फ्रेंड्स नानू विषय हेनो बेडवो हेनो बेडवो अंदी योचने मत नम यजमा हर सकना वीक्षक जो हंसको बेडवा अंत हाँ है अदरलू अंतर अदे ना निम जो कूड़ा शेर मोतनी फ्रेंड्स ऐन भानवार हाँ पप नन आक्चुअली शनिवार दिंदे आगे शनिवार कर्दारे हिंदे यूपी सैडी वो हुड़ग बंदते हुड़ग बंदी हाकद बटेनल बंद आने नन केस को नान हिंगे नम इो फेल मत कट पास कट ओद ओद कॉलेज आटमु नन ओदिष्ट नानु मने बुटी मुंबई कड़े बंदे अंतबिटी अदे नन के कल को अंतबिटी मत इवर हिंदे आगे अब मुंबई बंदे आगे नम अंगड़ बरत मोदल इन मदल बंद आव इवर हाँ हौदा अंतबिटी अवर डौट ऐन सह कल्तन गिल्तन बेरे इन सहबंद्रे हें सेसको अंत मत सेसक उठ बटेनल वटे शुते नं ऊटू कूड़ा दुडिल इन याद ओटली केस अल तुम केस को अदे बटे गिटे अल्ले बिटबिटू ओड बंदे अलू कूड़ा है नन सह सण पुट केस नन तप तपू केस अभ्यास इला चिपुट यदार केस को अंतबिटी कवर सेसक सेसक मत इवरून तपुअ्रे आधार कार्ड और नोड़ मत और फोन नंबर इसकोर मन कॉल कैद्रते फोन नंबर को निम पपन हर मतनी और ऐन अन्दी बेले केस बेदे अरे नीनिया अंतु अंत इला सेट नान नान आ अंगड़ी केस नम सरी आगली जोपान अंतरू कूड़ा अंत इवर फोन नंबर इसको कूड़ा मतडक होगी सरी आगे अंतु सेसक सुमार इपत् दिन मेल आगुन सेसक और अली अरे यूपील कंप्लेंट मिसिंग कंप्लेंट नन मग कड़दाने अंत अदू एर तिंगल मोदे हुड़ग बंद तक सुमार अदे एक्साम मुगदे आमेल रिसल्ट बंतल आवे आव एर तिंगल मोदे इवन अल सी आमेल हेगो इले स्टेशन गए मत इवरप इले आराम बंद्रलवर आवेनो आ हुड़गन कर्कोगर मत स्टेशन इवरी फोन बनु इवर मत हुड़गन कूड़ा हेते सेटे नन जबरदस्ती सेरको नाने केस कोदे केस कटू नान केस इली जगह को ऊट तिंडी बटे को अंत मत और अस्े हूँ कूड़ा नम बे ये रीतदी हेलिकेनू इलाके हुड़ग केस कटी मानवीय दृष्टिया अदनवे सण हुड़गन दौड हुड़गन मत और स्टेशन कंतर नहीं हे केस को आधार कार्ड इदे अंत अदे हिडक कूतारे याकेनोक बंदू बंद मतनो बंदरबू इले इन आगेबू नहीं आधार कार्ड इदे केस हेटे अंत हिडक कूतारे फ्रेंड्स एर दिन अब इवरपन अल्स हाँबिटारे यु टारचर शापन जन इवर अलग नोड़े श्रवण शुरुआत टाइम ही स्वल्प गिराकी टाइम अलू यार इवर नं तसे याके संडे दिन कन्ड क्लास प्रोग्राम ना अलगे अंतु रेडीता है सैटर्डे इवर नन के टेंशन मे इन प्रोग्रामू हो मकलू कर्क याकेमूर वर्षदी पाप अवड़ कूड़ा खुश खुशिया ಹೋಗ್ತಿದ್ದಾಳೆ ಅಂತ ಅನ್ಬಿಟ್ಟು ಇವರು ನನಗೆ ಏನು ಸಹ ತಿಳಿಸೇ ಇಲ್ಲ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಇದ್ರು ಇಷ್ಟಂದ್ರೂ ಕೂಡ ನಮ್ಮ ಯಜಮಾನರು ನನ್ನ ಜೊತೆ ಮುಚ್ಚಿಡೋದಿಲ್ಲ ಪಟ್ಟ ಅಂತ ಹಂಚಿಕೊಂಡು ಬಿಡ್ತಾರೆ
ಈ ಸಲ ಏನು ತಿಳಿಸಿಲ್ಲ ಅದು ಏನು ಕಾರಣ ಅಂತಂದ್ರೆ ಕನ್ನಡ ಕ್ಲಾಸ್ ಪ್ರೋಗ್ರಾಮಿಗೆ ಹೋಗ್ತಿದ್ದಾಳೆ ಇನ್ನು ಅವಳು ಬೇಜಾರ ಮಾಡ್ಕೊಂಡ್ರೆ ಪ್ರೋಗ್ರಾಮ್ಗೂ ಹೋಗೋದಿಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲ ಪಾಪ ಹೋಗಿ ಖುಷಿಯಾಗಿ ಬರಲಿ ಏನಿಲ್ಲ ಇದೇನು ದೊಡ್ಡ ವಿಷಯ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ತಿಳಿಸೇ ಇಲ್ಲ ಅವರೊಬ್ಬರೇ ಹೋಗಿದೆ ಹೋಗೋರು ಅಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋರು ಅವ್ರು ಕೇಳಿದ್ಕೆಲ್ಲ ಇದು ಮಾಡೋರು ಮತ್ತೆ ಬರೋರು ಇದೇ ಆಗಿದೆ ಮತ್ತೆ ಹುಡುಗನಿಗೆ ಊಟ ತಿಂಡಿನೂ ಕೂಡ ಅಣ್ಣ ಸ್ವಲ್ಪ ತಗೊಂಡು ಬಂದು ಕೊಡು ಅಂತಲೂ ಹೇಳಿದ್ದಾರೆ ನೋಡಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವರೆಲ್ಲರೂ ಪರಿಚಯ ಆದರೂ ಕೂಡ ನಮಗೆ ನೋಡಿ ಏನು ತಪ್ಪಿಲ್ಲದಂಗೆ ಒಂದೇ ಒಂದು ಸಣ್ಣ ತಪ್ಪು ಅಂತಂದ್ರೆ ಹುಡುಗನ ಆಧಾರ್ ಕಾರ್ಡ್ ನೋಡದಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದು ಇಷ್ಟು ಎರಡು ದಿನ ಅಲಗಿಸಿ ಇಷ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಕಾಲದಲ್ಲಿ ಒಳ್ಳೆಯದಕ್ಕೆ ಬೆಲೆನೇ ಇಲ್ಲ ಅನ್ನಿಸ್ಬಿಡ್ತು ಈ ಊರುಗಳಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಹೆಂಗಿದ್ರು ಕೂಡ ತಪ್ಪೇನಲ್ಲಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡ್ತು ಎರಡು ಮೂರು ದಿವಸದಿಂದ ಇವರು ಸರಿಯಾಗಿ ತಿಂಡಿ ಊಟ ಮಾಡಲಿಲ್ಲ ಏನಿಲ್ಲ ಒಂದು ಚಿಕ್ಕದಾದ್ರು ಏನೂ ಇಲ್ಲ ಅವರೇನೋ ಕಂಪ್ಲೇಂಟ್ ಮಾಡಿದರೆ ಸರಿ ಒಂದು ಸಿಕ್ಕಿದ್ದಾಯಿತು ಕರ್ಕೊಂಡೋಗಿ ಬಂದು ಅವ್ರು ಬರ್ತಾ ಇದ್ದಾರಂತೆ ಬಂದು ಇವತ್ತು ಆಗಲೇ ಕರ್ಕೊಂಡೋಗಿದ್ದಾರೆ ಯಾಕೆಂದ್ರೆ ಅದಕ್ಕೂ ಇದಕ್ಕೂ ನಾನು ಮೂರು ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದಲ್ವರ ಮತ್ತೆ ಹುಡುಗನೇನೋ ಅದು ಚಿಕ್ಕ ಮಕ್ಕಳುಗಳು ಇರ್ತಾರಲ್ಲ ಆ ಜೈಲಿಗೇನೋ ಕರ್ಕೊಂಡು ಹೋದ್ರಂತೆ ಅಂದರೆ ಸುರಕ್ಷಿತ ಯಾಕೆಂತಂದರೆ ಒಂದು ನೈಟು ಅಂತಂದರೆ ಇಲ್ಲಿ ಇಟ್ಕೋಬಾರ್ದಲ್ಲ ಹಾಗಾಗಿ ಅಲ್ಲಿಗೇನೋ ಕರ್ಕೊಂಡು ಹೋದ್ರಂತೆ ಅಲ್ಲಿಂದ ಬಂದು ಅವ್ರ ಪಪ್ಪನೇನೋ ಕರ್ಕೊಂಡು ಹೋಗಿದ್ದಾರೆ ಅಪ್ಪ ನಿಜವಾಗ್ಲೂ ಫ್ರೆಂಡ್ಸ್ ನೆನೆಸ್ಕೊಂಡ್ರೆ ನಿಜ ನಾವು ನಿಜ ಹೇಳ್ತೀನಿ ನಮಗೆ ಯಾವುದು ಕೂಡ ಇವ್ರ ಪಪ್ಪನಾಗ್ಲೂ ಅಷ್ಟೇ ನಾವು ಆಗ್ಲೂ ಅಷ್ಟೇ ಹೇಳ್ತಾರಲ್ಲ ಇವ್ರ ಪಪ್ಪ ನಮ್ಮ ಶಿವೋರ್ ಸ್ವಭಾವ ಏನು ಗೊತ್ತರ ದುಶ್ಮನಿನೂ ಕೂಡ ಬೇಡ ದೋಸ್ತಿನೂ ಕೂಡ ಬೇಡ ಅನ್ನೋ ಸ್ವಭಾವದ ವ್ಯಕ್ತಿ ಅಂತಂದರೆ ಅವ್ರಿಗೆ ಹೆಚ್ಚು ಫ್ರೆಂಡ್ಶಿಪ್ನೂ ಮಾಡೋಕೆ ಹೋಗಲ್ಲ ಹೆಚ್ಚು ಜನಗಳ ಜೊತೆ ಜಗಳನೂ ಮಾಡೋಕೆ ಹೋಗಲ್ಲ ಅವ್ರು ಅಷ್ಟಕ್ಕೆ ಅವ್ರು ಇದ್ಬಿಡ್ತಾರೆ ಸುಮಾರು ಒಂದೇ ಒಂದು ಶಾಪ್ನಲ್ಲಿ 21 ವರ್ಷ 22 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಕ್ಕಪಕ್ಕದ ಹತ್ರನೂ ಕೂಡ ಅವರು ಅಷ್ಟಕ್ಕಷ್ಟೇ ಅಂದರೆ ಯಾರ ಸುದ್ದಿಗೂ ಕೂಡ ಹೋಗೋದೇ ಇಲ್ಲ ಅವ್ರ ಕೆಲಸ ಆಯಿತು ಅವ್ರ ಮನೆ ಆಯಿತು ಮತ್ತು ಇಲ್ಲೂ ಕೂಡ ಕೆಲವೊಂದು ವ್ಯವಹಾರಗಳನ್ನ ನಾವು ಮಾಡ್ತೀವಿ ಅಂದರೆ ಈ ಕನ್ನಡ ಸಂಘಗಳಿಂದ ಮತ್ತೀಗ ಒಂದು ಚೀಟಿ ವ್ಯವಹಾರ ಆಗಿರ್ಬೋದು ಅದು ಇದು ಅಂತ ಮಾಡ್ತಾರೆ ಇವ್ರು ಮಾತ್ರ ಯಾವಾಗಲೂ ಹೋಗೋದಿಲ್ಲ ಬೇರೆಯವ್ರ ಕೈಲಿ ಕೊಟ್ಟು ಕಳ್ಸೋದೆ ಅಂತಂದರೆ ಇವ್ರ ಸ್ವಭಾವ ಏನು ಅಂದರೆ ಹೋಯ್ತೀವಿ ಅಲ್ಲಿ 2 ಗಂಟೆದು ಇದ್ದರೆ ಮೀಟಿಂಗ್ ಇದ್ದರೆ ಅನ್ನ ಡಬ್ಬಲ್ ತೊಗೋತಾರೆ ಮತ್ತು ಪಾರ್ಟಿ ಮಾಡೋಣ ಬನ್ನಿ ಅಂತಾರೆ ಈಗ ಅವ್ರು ಇವತ್ತು ನಮಗೆ ಪಾರ್ಟಿ ಕೊಡ್ಸಿದ್ರೆ ನಾವು ಕೊಡ್ಸೋದು ತಪ್ತದ ಮತ್ತು ಇನ್ನು ಹೋಗು ಬರೋದು ಮತ್ತು ಇನ್ನು ಸುಮ್ಮನೆ ಗಂಟೆಗಟ್ಟಲೆ ಇನ್ನು ನನ್ನ ವ್ಯಾಪಾರ ಇಲ್ಲ ಹಾಳಾಯ್ತದೆ ಹಂಗೆ ಆ ಥರ ಸ್ವಭಾವದ ವ್ಯಕ್ತಿ ಅವರು ಅವರು ಒಟ್ಟಿನಲ್ಲಿ ವ್ಯಾಪಾರ ಆಯಿತು ಮನೆ ಆಯಿತು ನೀವೇ ನೋಡಿದ್ದೀರಲ್ಲ ನಾವೆಲ್ಲಾದರೂ ಕೂಡ ಒಂದು ಬರ್ತಡೆಗೂ ಕೂಡ ನಾವು ಬೇರೆಯವ್ರನ್ನ ಅಂದರೆ ಮಕ್ಕಳು ಬರ್ತಡೆಗೆ ಇನ್ವೈಟ್ ಮಾಡ್ತೀವಿ ಹೊರತು ನಾವು ಗಂಡ ಹೆಂಡತಿ ಬರ್ತಡೆಗೆ ಅಕ್ಕಪಕ್ಕದವರಾಗಲಿ ಇಲ್ಲ ಫ್ರೆಂಡ್ಸ್ಗಳಾಗಲಿ ಅಷ್ಟು ನಾವು ಇದು ಮಾಡೋಕೆ ಹೋಗಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಈಗ ಹೆಚ್ಚು ಕಮ್ಮಿ ನಾನು ಕೂಡ ತುಂಬ ಕಷ್ಟದಿಂದಲೇ ಹುಟ್ಟಿ ಬೆಳೆದವಳು ಅವ್ರ ಪಪ್ಪನೂ ಕೂಡ ಕಷ್ಟದಿಂದಲೇ ಬಂದು ಅಂತವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ನಾವು ಏನೋ ಒಂದು ನಮ್ಮ ಜೀವನ ಈ ಊರಿನಲ್ಲಿ ನಾವು ಕಟ್ಕೊಂಡಿದ್ದೀವಿ ಹಾಗಾಗಿ ನಾವು ಏನು ಅಂತಂದರೆ ಇಲ್ಲದೆ ಇರೋದಕ್ಕೆಲ್ಲ ರಾಮಾಯಣ ಬೇಡ ಒಟ್ಟಿನಲ್ಲಿ ನಮ್ಮ ಜೀವನ ಆಯಿತು ನಾವಾಯಿತು ಮಕ್ಕಳುಗಳನ್ನ ಓದಿಸ್ಬೇಕು ಚೆನ್ನಾಗಿ ಏನೋ ಒಂದು ಭಗವಂತ ಕೊಟ್ಟಿದ್ದು ಏನೋ ಒಂದು ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗಬೇಕು ತಿನ್ಕೊಂಡು ಉಣ್ಕೊಂಡು ಓಡಾಡಬೇಕಾ ಫ್ಯಾಮಿಲಿ ಜೊತೆ ಸುತ್ತಾಡಬೇಕಾ ಫ್ಯಾಮಿಲಿ ಜೊತೆ ಈ ಅದು ಬಿಟ್ಟು ನಾವು ಊರವ್ರದ್ದು ಉಸಾಬರಿ ಅಂತ ಹೇಳ್ತಾರಲ್ಲ ಹಿಂದಿನಲ್ಲಿ ಊರವ್ರದ್ದು ಉಸಾಬರಿ ಏನು ಬೇಡ ಅನ್ನೋ ರೀತಿಯಲ್ಲಿ ನಾವಿಲ್ಲಿ ಜೀವನ ಮಾಡ್ತಿರೋದು ಅಂಥದ್ರಲ್ಲಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಬಂದರೆ ನಿಜವಾಗ್ಲೂ ಸಹ ಎಷ್ಟು ಟೆನ್ಷನ್ ಆಗ್ತದೆ ಅಂತಂದರೆ ಅಯ್ಯಪ್ಪ ಅಮ್ಮೇಲೆ ಹೇಳ್ತಾರೆ ಹಿಂಗೆ ಹಿಂಗೆ ಅಂತ ಹಿಂಗೆ ಹಿಂಗೆಲ್ಲ ಆಯಿತು ಅಂತ ಆಮೇಲೆ ಅಯ್ಯೋ ಬಾಯ್ಬಿಟ್ಟು ಹೇಳ್ತಾರೆ ನನಗೆ ಹಾಕಿ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ನಾನು ಟೆನ್ಷನ್ ಮಾಡ್ಕೋತಾ ಇದ್ದೆ ನೀನು ಟೆನ್ಷನ್ ಮಾಡ್ಕೋತೀಯ ಜಾಸ್ತಿ ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ ಅಂತ ಮತ್ತು ಅದು ಒಂದು ಅದೆರಡು ಮೂರು ದಿನ ಆಯಿತು ಮತ್ತು ಅಲ್ಲಿ ಎ ಸಿ ಕೂತಿದ್ವಲ್ಲ ಆ ಪ್ರೋಗ್ರಾಮ್ನಲ್ಲಿ ಅದು ಬೇರೆ ನನಗೆ ಒಂದು ಸ್ವಲ್ಪ ಈ ಟೆನ್ಷನು ಆ ಎ ಸಿದು ಅದೆಲ್ಲ ಒಂದು ಸ್ವಲ್ಪ ತಲೆ ಹಿಡ್ದಂಗೆ ನನಗೆಂತೂ ಹುಷಾರಿಲ್ದಂಗೆ ಮನೆಯೊಳಗಡೆ ಈ ರೀತಿಯೇನು ಅದೇನೆ ಫ್ರೆಂಡ್ಸ್ ಈಗ ಇದೆಲ್ಲ ಅಭ್ಯಾಸ ಇರೋರಾದ್ರೆ ಹೇಗೋ ಅವ್ರಿಗೆ ಅದೇ ಅಭ್ಯಾಸ ಆಗಿರ್ತಾರೆ ಅವ್ರಿಗೆ ಏನೂ ಅನ್ಸೋದಿಲ್ಲ ಇದೆಲ್ಲ ಅಂದರೆ ಜುಜ್ಮೆ ಅಂದ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಅಲ್ವರ ನಮ್ಮದು ಜೀವನ ಹಿಂಗೆ ಸಾಧಾರಣ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಈ ರೀತಿ ಏನಾದರೂ ಒಂದು ಟೆನ್ಷನ್ ಅಂದರೆ ನಮ್ಗೆ ಅದೇ ಒಂಥರ ಬೆಟ್ಟಾದಂಗೆ ಆಗ್ತದೆ ಎಲ್ಲ ಕ್ಲಿಯರ್ ಆಯಿತು ಈಗೇನು ಟೆನ್ಷನ್ ಇಲ್ಲ ಅವ್ರ ತಂದೆನೂ ಸಹ ಬಂದು ಆ ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಮತ್ತು ಇನ್ನು ಏನು ಕೆಲಸ ಮಾಡಿತ್ತು ಅದನ್ನು ಕೂಡ ಕೊಟ್ಟರು ಬಂದು ಇಸ್ಕೊಂಡು ಹೋದ್ರು ಒಟ್ಟಿನಲ್ಲಿ ಅದಕ್ಕೆ ಫ್ರೆಂಡ್ಸ್ ನಾನು ಅನ್ಕೋತೀನಿ ಅಂತಂದರೆ ಪ್ಲೀಸ್ ನೀವು ಏನೇ ವ್ಯಾಪಾರ ಮಾಡ್ತಾ ಇರಿ ಯಾರೇ ಆಗಲಿ ಒಟ್ಟಿನಲ್ಲಿ ನಿಮಗೆ ಗೊತ್ತಿಲ್ಲ ಅಂಜಾನಿದ್ದಾರೆ ಅಂತಂದರೆ ಅವ್ರು ಗೊತ್ತಿಲ್ಲ ವ್ಯಕ್ತಿ ಅಂದಮೇಲೆ ಅವ್ರನ್ನ ಶಾಪಿಗೆ ಸೇರಿಸ್ಕೊಳ್ಳೋದಾಗಿರ್ಬೋದು ಅವ್ರ ಹತ್ರ ಒಡನಾಟ ಮಾಡೋದಾಗಿರ್ಬೋದು ಈ ಥರ ಏನು ಕೂಡ ಮಾತಾಡೋಕೆ ಹೋಗಬೇಡಿ ಈಗ ಫಸ್ಟು ಸ್ಟೇಷನ್ಗಳಲ್ಲೂ ಕೂಡ ಅಷ್ಟೇ ಹೇಳ್ತಾರೆ ನೀವು ಆಧಾರ್ ಕಾರ್ಡ್ ಇಲ್ಲದಲ್ಲೇ ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡಿದ್ರಿ ಅದೇನೇ ಫಸ್ಟ್ ಕೇಳುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಎತ್ತರಿಸ್ಕೋಬೇಕು ನಾವು ನೋಡಿ ಏನಿಲ್ಲ ಎಂತಿಲ್ಲ ಒಂದು ವಾರದಿಂದ ನಮ್ಮ ಸುಮ್ಮನೆ ತಲೆ ಬಿಸಿ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ನೆಮ್ಮದಿ ಎಲ್ಲ ಕಳ್ಕೊಂಡಿದ್ದಾಯ್ತು ನಾವು
ಇದನ್ನಷ್ಟೇ ಹೇಳಬೇಕಾಗಿತ್ತು. ಅದಕ್ಕೇ ಆ ವಿಡಿಯೋ ಮಾಡಿಟ್ಟಿರೋವಿದಾವೆ. ವರಮಹಾಲಕ್ಷ್ಮಿದ ಹಬ್ಬದ ನಾನು ಹೋದ ವಾರನೇ ವಿಡಿಯೋ ಮಾಡಿದ್ದೆ. ನನ್ನ ಮಗಳಿಗೆ 10th ಫಾರ್ಮ್ ತುಂಬಿಸಿದ್ದು ಅದ್ರ ಕೂಡ ನಾನು ಹೇಗೆಲ್ಲ ತುಂಬಿಸ್ತೆ ಅಂತಲೂ ಕೂಡ ನಾನೊಂದು ವಿಡಿಯೋ ಮಾಡಿಟ್ಟಿದ್ದೆ. ಅದು ನಾನು ವರಮಹಾಲಕ್ಷ್ಮಿದೆ ಅಂತೂ ಎಡಿಟಿಂಗ್ ಮಾಡಿದ್ದೆ, ಎಡಿಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೆ. ಖಾಲಿ ಬರ್ದು ಪೋಸ್ಟ್ ಮಾಡಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಗೊತ್ತಾ ಏನು ಬೇಡ, ಅಯ್ಯೋ ದೇವರೇ ಅಂತ ಅನ್ನಿಸ್ಬಿಡ್ತು. ನಮ್ಮಷ್ಟಕ್ಕೆ ನಾವಿದ್ರೂ ಕೂಡ ಭಗವಂತ ಈ ರೀತಿಯೆಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಅದು ಇದು ಬರ್ತಾ ಇರುತ್ತಲ್ಲ ಅನ್ನಷ್ಟು ನಮಗೆ ಟೆನ್ಷನ್ ಆಯಿತು. ಹಾಗಾಗಿ ನಾನು ಪೋಸ್ಟೇ ಮಾಡಲಿಲ್ಲ, ಹಿಂಗೇನೆ ಏನೋ ಒಂಥರದಲ್ಲಿ. ಅದಕ್ಕೇ ಈ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಎಲ್ಲರೂ ಕೂಡ ಹುಷಾರಾಗಿರಿ ಪ್ಲೀಸ್. ಬೇರೆ ಯಾರೋ ಹೊಸ ವ್ಯಕ್ತಿ ಅಂತ ಅಂದಮೇಲೆ ಆಧಾರ್ ಕಾರ್ಡ್ ಇಲ್ದಲೆ ಅವ್ರ ಜೊತೆ ವ್ಯವಹಾರ ಆಗಿರ್ಬೋದು, ಅವ್ರನ್ನ ಅಂಗಡಿಗೆ ಸೇರಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಮನೆಯಲ್ಲಿ ಇರ್ಲಿಕ್ಕೆ ಕೂಡ ಜಾಗ ಕೊಟ್ಟಿರಾಗಿರ್ಬೋದು, ಇಲ್ಲಾಂದ್ರೆ ಒಂದು ಬಾಡಿಗೆ ಮನೆಗೆ ಇರ್ಲಿಕ್ಕೆ ಕೊಡೋದಾಗಿರ್ಬೋದು, ಇದೇನು ಕೂಡ ಮಾಡಬೇಡಿ. ನಿಜವಾಗ್ಲೂ ಕೂಡ ಈ ಕಾಲದಲ್ಲಿ ಯಾರನ್ನೂ ಕೂಡ ನಂಬಕ್ಕಾಗಲ್ಲ. ಅಂದ್ರೆ ಅಕಸ್ಮಾತ್ ಹುಡುಗನಿಂದಲೂ ಏನಾಗಲಿಲ್ಲ, ಹುಡುಗನು ಕೂಡ ನಮ್ಮ ಬಗ್ಗೆ ಏನು ಕೆಟ್ಟದಾಗ ಹೇಳಲಿಲ್ಲ, ಇವ್ರ ಅಪ್ಪನೂ ಕೂಡ ನಮ್ಮ ಬಗ್ಗೆ ಏನು ಕಂಪ್ಲೇಂಟ್ ಅಂದರೆ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿದ್ರಲ್ಲ, ಹಾಗಾಗಿ ಅದು ಹೇಳ್ತಾರಲ್ಲ ಈ ಪೊಲೀಸ್ನವರಿಗೆ ಚೂರು ಸಿಕ್ಕಿದೆ ತಡ ಅಪ್ಪ ದೇವ್ರೆ. ಅದು ಸ್ಟೇಷನ್ ಸಮಸ್ಯೆ ಬೇಡ, ಅದರಲ್ಲೂ ನಮ್ಮಂಥವ್ರಿಗೆ ಎಂತ ಅಲ್ಲಪ್ಪ. ಹಾ, ಎಷ್ಟೋ ಜನ ಪರಿಚಯದವರು ಬಂದು ತಿನ್ಕೊಂಡು ಉಣ್ಕೊಂಡೆಲ್ಲ ಹೋಗ್ತಾರೆ, ಅಂಥವ್ರು ಕೂಡ ಅವ್ರಿಗೆಲ್ಲ ಗೊತ್ತು ಅಣ್ಣ ಮುಜೆ ಮಾಲೂಮೇದು ಅವ್ರು ಹೇಳೋರಂತೆ ಅಣ್ಣ ಎಷ್ಟು ಒಳ್ಳೆಯರು ಅಂತ ಗೊತ್ತು. ಅಂದರೆ ಸಾಕು ಮುಂದೆ ನಾವು ಏನು ಹೇಳೋಕ್ಕಾಗಲ್ಲ, ಖಾಲಿ ಒಂದು ಸಾಕು ಮುಂದೆ ನಾವು ಏನು ಹೇಳಲಿಕ್ಕಾಗಲ್ಲ ಅಂತ ಹೇಳೋರಂತೆ. ಖಾಲಿ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ನೋಡ್ದಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ ಅಂದಿದ್ದಕ್ಕೆ ಇಷ್ಟೆಲ್ಲ ಹಿಂಸೆ ಕೊಟ್ಬಿಟ್ರು. ಇಷ್ಟೇ ಫ್ರೆಂಡ್ಸ್, ಇದನ್ನೇ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ವಿಡಿಯೋನು ಕೂಡ ಮಾಡಾಕಲಿಲ್ಲ, ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ. ಇದನ್ನು ನೀವು ಸಹ ನೆನಪಲ್ಲಿ ಇಟ್ಕೊಳ್ಳಿ, ಈ ರೀತಿ ತಪ್ಪುಗಳನ್ನ ನೀವು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನಮಸ್ಕಾರ.